ಹಲೋ ಎವ್ರಿ ವನ್ ಇವತ್ತಿನ ನಾವು ಉದಯ ಕ್ಲಾಸ್ನಲ್ಲಿ ಟ್ವೆಂಟಿ ಟ್ವೆಂಟಿ ಪೇಪರ್ ಕಂಟಿನ್ಯೂ ಮಾಡೋಣ ಮೆಂಟಲ್ ಎಬಿಲಿಟಿ ಟೆಸ್ಟ್ ಪಾರ್ಟ್ ಸಿಕ್ಸ್ ಕಲಿಯೋಣ ಪಾರ್ಟ್ ಸಿಕ್ಸ್ ಡೆಫಿನಿಷನ್ ಏನಪ್ಪ ಅಂದರೆ ಇನ್ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ಟು ಟ್ವೆಂಟಿ ಫೋರ್ ಒನ್ ಪಾರ್ಟ್ ಆಫ್ ಅ ಜಿಯೊಮೆಟ್ರಿಕಲ್ ಫಿಗರ್ ಕುಡ್ ಬಿ ಟ್ರಯಾಂಗಲ್ ಸ್ಕ್ವೇರ್ ಸರ್ಕಲ್ ಈಸ್ ಆನ್ ದ ಲೆಫ್ಟ್ ಸೈಡ್ ಆಸ್ ಕ್ವೆಶನ್ ಫಿಗರ್ ಆ್ಯಂಡ್ ದಿ ಅದರ್ ಒನ್ ಸೈಡ್ ಈಸ್ ಅಮಾಂಗ್ ದ ಫೋರ್ ಆನ್ಸರ್ ಫಿಗರ್

ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಈಸಿ ಆಗುತ್ತೆ ಈ ಪಾರ್ಟ್ನಲ್ಲಿ ಮೊದಲನೇದಾಗಿ ಟ್ವೆಂಟಿ ಫಸ್ಟ್ ಕ್ವೆಶನ್ ನೋಡೋಣ ಇಲ್ಲೊಂದು ಸ್ಕ್ವೇರ್ ಇದೆ ನೋಡಿ ಸ್ಕ್ವೇರ್ನ ಈ ಥರ ಕಟ್ ಮಾಡಿದ್ದಾರೆ ಮಧ್ಯ ಇದು ಕಟ್ ಮಾಡಿರೋದು ಓಕೆನಾ ಕಟ್ ಮಾಡಿ ಯಾವ ಥರ ಮಾಡಿದ್ದಾರೆ ಇಲ್ಲಿ ಮಧ್ಯದಲ್ಲಿ ಎಮ್ ಶೇಪ್ ಬಂದಿದೆ ಅದಾದ್ಮೇಲೆ ಸ್ಟ್ರೈಟ್ ಕಟ್ ಮಾಡಿದ್ದಾರೆ ಇನ್ನೊಂದು ಪೀಸ್ನ ಈ ಕಡೆ ಎಲ್ಲೋ ಇಟ್ಟಿದ್ದಾರೆ ಯಾವುದಿದು ಅಂತ ಹೇಳಬೇಕು ನಾವು ಇಲ್ಲಿ ನೋಡಿ ಇಲ್ಲಿ ಎಮ್ಮಿಂಗ್ ಒಳಗಡೆ ಹೋಗಿದೆ ಅಂದರೆ ನನಗೇನಾಗಬೇಕು ಉಳಿದಿರೋ ಪೀಸಲ್ಲಿ ಅಷ್ಟು ಎಕ್ಸ್ಟ್ರಾ ಇರಬೇಕು ಅಲ್ವಾ ಇಲ್ಲೇನಾಗಿದೆ ಇದು ಡಬ್ಲ್ಯೂ ತರ ಇದೆ ಓವರ್ ನಂಗೆ ಈ ಕಡೆ ಇರೋ ಪಾರ್ಟ್ ಬೇಕು ಇವ್ರು ಈ ಕಡೆನೇ ಇರೋ ಪಾರ್ಟ್ ಕೊಟ್ಟಿದ್ದಾರೆ ಇದು ಆಗಲ್ಲ ಮತ್ತು ಬಿನಲ್ಲಿ ನಲ್ಲಿ ನೋಡಿ ಕರೆಕ್ಟ್ ಈ ಕಡೆ ಉಳಿದಿರೋ ಪಾರ್ಟ್ ಇದೆ ಮತ್ತೆ ಇಲ್ಲಿ ನೋಡಿ ಎಮ್ ಇಲ್ಲಿ ಒಳಗಡೆ ಹೋಗಿದೆ ಇಲ್ಲಿ ಎಕ್ಸ್ಟ್ರಾ ಇದೆ ಸೊ ಬಿ ಆನ್ಸರ್ ಆಗಬಹುದು ಸಿ ನೋಡಿ ಇದು ಎಂಟೈರ್ಲಿ ಡಿಫ್ರೆಂಟ್ ಶೇಪಲ್ಲಿದೆ ಅಲ್ಲಿ ಇದೆ ಇದಾಗಲ್ಲ ಡಿ ಕೂಡ ಸರ್ಕಲ್ ಹಾಫ್ ಸರ್ಕಲ್ ತರ ಇದೆ ಇದು ಆಗಲ್ಲ ಸೊ ಬಿ ನ ಆನ್ಸರ್ ಆಗಬೇಕು ಅಂತ ಅನ್ನಿಸ್ತಾ ಇದೆ ನೋಡೋಣ ಸತಿ ಇದನ್ನ ಕಟ್ ಮಾಡಿ ಇದ್ರ ಜೊತೆಗೆ ಸೇರಿಸಿ ನೋಡೋಣ ಈಗ ನಮಗೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಇರ್ಬೋದು ಅನಿಸ್ತಾ ಇದೆ ಅಲ್ವಾ ಈಗ ಎರಡನ್ನೂ ಜಾಯಿನ್ ಮಾಡಿ ನೋಡೋಣ ನಮಗೊಂದು ಸ್ಕ್ವೇರ್ ಸಿಗುತ್ತಾ ಅಂತ ಆಪ್ಷನ್ ಬಿನ ನಾನು ಡ್ರ್ಯಾಗ್ ಮಾಡಿ ತಂದು ಈ ಸ್ಕ್ವೇರ್ಗೆ ಜಾಯಿನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈಗ ಕರೆಕ್ಟಾಗಿ ಒಂದು ಸ್ಕ್ವೇರ್ ಕ್ರಿಯೇಟ್ ಆಗುತ್ತಲ್ವ ಇಲ್ಲಿ ಎಮ್ ಥರ ಕಟ್ ಆಗಿದೆ ನೋಡಿ ಇಲ್ಲಿ ಎಮ್ ಶೇಪಲ್ಲೇ ಇದೆ ಇದು ಕರೆಕ್ಟಾಗಿ ಹೋಗಲ್ಲಿ ಫಿಟ್ ಆಗುತ್ತೆ ಸೊ ನಮಗೊಂದು ಸ್ಕ್ವೇರ್ ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಬಿನೇ ನಮಗೆ ಕರೆಕ್ಟ್ ಆನ್ಸರು ನೆಕ್ಸ್ಟು ಕ್ವೆಶನ್ ನಂಬರ್ ಟ್ವೆಂಟಿ ಟು ನೋಡೋಣ ಇಲ್ಲೇನಾಗಿದೆ ನೋಡಿ ಇಲ್ಲೂ ಒಂದು ಸ್ಕ್ವೇರ್ ಇದೆ ಆದ್ರೆ ಆ ಸ್ಕ್ವೇರ್ನ ಇಲ್ಲಿ ಈ ತರ ಹಿಂಗೆ ಲೆಫ್ಟ್ ಸೈಡ್ ಹೋಗುವಂತ ಒಂದು ವಿ ಶೇಪ್ ತರ ಕಟ್ ಮಾಡಿದ್ದಾರೆ ಈ ತರ ಸೊ ನಂಗೆ ಏನು ಸಿಗ್ಬೇಕೀಗ ಈ ಇದೇ ಶೇಪ್ದೊಂದು ಚಿಕ್ಕ ಪೀಸ್ ಸಿಕ್ಬೇಕು ಅಷ್ಟೇ ಇದು ನೋಡಿ ಇದಾಗತ್ತಾ ಇದು ಈ ಕಡೆಗೆ ಹೋಗ್ತಾ ಇದೆ ಬಟ್ ನಂಗೆ ಈ ಕಡೆ ಇರೋಂತ ಡೈರೆಕ್ಷನ್ ಅಲ್ಲಿ ಕಟ್ ಆಗಿರೋ ಪೀಸ್ ಬೇಕು ಇದು ಆಗಲ್ಲ ಯಾಕಂದ್ರೆ ಡೌನ್ವರ್ಡ್ಸ್ ಇದೆ ಇದು ನೋಡಿ ಆಗ್ಬೋದು ಅನ್ಸುತ್ತಲ್ವಾ ಯಾಕಂದರೆ ಇದನ್ನು ಎಕ್ಸಾಕ್ಟ್ಲಿ ಇಲ್ಲಿ ತಂದ್ರೆ ಕರೆಕ್ಟಾಗಿ ಫಿಟ್ ಆಗ್ಬೋದು ಅನ್ಸುತ್ತೆ ಸಿ ಮತ್ತು ಡಿನೂ ಆಗಲ್ಲ ಯಾಕಂದರೆ ನಂಗೆ ಬೇಕಾಗಿರೋದು ಇಷ್ಟು ಚಿಕ್ಕ ಪೀಸ್ ಅಷ್ಟೇ ಇದು ಇನ್ನೂ ಒಂದು ಎಕ್ಸ್ಟ್ರಾ ಪ್ರೊಜೆಕ್ಷನ್ ಇದೆ ಇದು ಕೂಡ ಬೇಕಾಗಲ್ಲ ನನಗೆ ಅಂಡ್ ಓವರ್ ಈ ಕಡೆಗಿದೆ ಡೈರೆಕ್ಷನು ಅದು ಫಿಟ್ ಆಗೋದೇ ಇಲ್ಲ ಈ ಕಡೆಗಿಟ್ರೆ ಸೊ ನನ್ನ ಆನ್ಸರು ಸಿ ಅಂತ ಅನ್ನಿಸ್ತಾ ಇದೆ ನೋಡೋಣವಾ ಇದೊಂದು ಕಟ್ ಮಾಡಿ ಇದಕ್ಕೆ ಜೋಡಿಸಿ ನೋಡೋಣವಾ ಸೊ ನೋಡೋಣ ಸಿ ತಂದು ನಾನು ಇವಾಗ ಜಾಯಿನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ಪಿಕ್ಚರ್ಗೆ ಒಂದು ಸ್ಕ್ವೇರ್ ಕ್ರಿಯೇಟ್ ಆಗುತ್ತಾ ಅಂತ ನೋಡೋಣ ಎಸ್ ನೋಡಿ ಎಕ್ಸಾಕ್ಟ್ಲಿ ಒಂಥರ ವಿ ಶೇಪಲ್ಲಿ ಒಳಗಡೆ ಕಟ್ಟಾಗಿದೆ ಆ ಎಕ್ಸಾಕ್ಟ್ ಪೀಸೇ ನನಗೆ ಸಿ ಆಪ್ಷನ್ ಸಿನಲ್ಲಿದೆ ನಾನು ಇವಾಗ ಅದೆರಡನ್ನೂ ಜಾಯಿನ್ ಮಾಡಿದಾಗ ನನಗೆ ಸ್ಕ್ವೇರ್ ಸಿಗುತ್ತೆ ಅಲ್ವಾ ಸೊ ನಾನು ಎರಡನ್ನೂ ಕರೆಕ್ಟಾಗಿ ಜಾಯಿನ್ ಮಾಡಿದ್ರೆ ನಾನು ಅದೆರಡನ್ನೂ ಕರೆಕ್ಟಾಗಿ ಜಾಯಿನ್ ಮಾಡಿದಾಗ ನನಗೆ ಸ್ಕ್ವೇರ್ ಸಿಗ್ತಾ ಇದೆ ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನು ಟ್ವೆಂಟಿ ತ್ರೀ ಟ್ವೆಂಟಿ ಥರ್ಡ್ ಕ್ವೆಶನ್ ಏನಪ್ಪ ಇದು ಅಂದರೆ ನೋಡಿ ಈ ಥರ ಹಿಂಗೆ ಬಂದಿದೆ ಒಂಥರ ಈ ಒಳಗೋಗಿದೆ ಆಮೇಲೆ ಹೊರಗಡೆ ಕಟ್ ಮಾಡಿದ್ದಾರೆ ಆಮೇಲೆ ಒಂದು ಶಾರ್ಪ್ ಇರೋ ಥರ ಹಿಂಗೆ ಕಟ್ ಮಾಡಿದ್ದಾರೆ ಏ ಆಗಕ್ಕೆ ಸಾಧ್ಯನ ಇಲ್ಲ ಇದಂತೂ ಚಿತ್ರ ವಿಚಿತ್ರವಾಗಿ ಕಟ್ ಮಾಡಿದ್ದಾರೆ ನೋಡಿ ಆಗಕ್ಕೆ ಸಾಧ್ಯನೇ ಇಲ್ಲ ಇದು ಆ್ಯಕ್ಚುಲಿ ಟ್ರಯಾಂಗಲ್ ಶೇಪು ನೋಡಿದ್ರೇ ಗೊತ್ತಾಗುತ್ತಲ್ವ ಇದು ಟ್ರಯಾಂಗಲ್ ಮಾಡಬೇಕು ನಾವು ಇದಕ್ಕೆ ಸೇರಿಸಿ ಇದಾಗತ್ತಾ ಇಲ್ಲೂ ಹಿಂಗೆ ಒಳಗಡೆ ಹೋಗಿದೆ ಹಂಗಿದ್ದಾಗ ಇಲ್ಲಿ ಎಕ್ಸ್ಟ್ರಾ ಬರಬೇಕು ನನಗೆ ಅಲ್ವಾ ಬಟ್ ಇಲ್ಲೂ ಒಳಗಡೆ ಒಟ್ಟೋಗಿದೆ ಇದಾಗಲ್ಲ ಇಲ್ಲಿ ನೋಡಿ ಸಿ ಆಗಬಹುದಾ ನೋಡಿ ಯಾಕಂದರೆ ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಒಳಗೋಗಿದೆ ಇಲ್ಲಿ ಎಕ್ಸ್ಟ್ರಾ ಇದೆ ಫೈನ್ ಬಟ್ ಏನಪ್ಪ ಅಂದರೆ ಇಲ್ಲಿ ಸ್ ಹಿಂಗೆ ಸ್ಟ್ರೈಟಾಗಿ ಒಳಗಡೆ ಒಟ್ಟು ಹೋಗ್ಬಿಟ್ಟಿದೆ ಇಲ್ಲೊಂಚೂರು ಹಿಂಗೆ ಮೇಲ್ಗಡೆಗೆ ಹೋಗಿ ಆಮೇಲೆ ಬಂದಿದೆ ನೋಡಿ ಸೊ ಅದು ಅದು ಫಿಟ್ ಆಗಲ್ಲ ಅಲ್ವಾ ಅದೇ ಇದು ನೋಡಿ ಡಿ ಡಿ ಏನಾಗುತ್ತೆ ಕರೆಕ್ಟ್ ಇದೆ ಇಲ್ಲಿ ಒಳಗೋಗಿದೆ ಇಲ್ಲ ಅದ್ರದ್ದು ಪಾರ್ಟ್ ಎಕ್ಸ್ಟ್ರಾ ಇದೆ ಮತ್ತು ಇಲ್ಲಿ ಎಕ್ಸ್ಟ್ರಾ ಬಂದಿದೆ ಅದೇ ಕಡೆ ಇಲ್ಲಿ ಒಳಗೋಗಿದೆ ಮತ್ತು ಇಲ್ಲಿ ಎಕ್ಸಾಕ್ಟ್ ಇದಿರೋದಕ್ಕೆ ಇಲ್ಲಿ ಬಂದು ಫಿಟ್ ಆಗುತ್ತೆ ಸೊ ನಾನು ಆನ್ಸರು ಡಿ ಒಂದ್ಸರ್ತಿ ಇದೆರಡನ್ನೂ ಜೋಡಿಸಿ ನೋಡೋಣ ಸೊ ದಟ್ ನಿಮಗೆ ಪಕ್ಕ ಕನ್ಫರ್ಮ್ ಆಗುತ್ತೆ ಈಗ ನಮಗೆ ಆಪ್ಷನ್ ಡಿ ರೈಟ್ ಆನ್ಸರ್ ಅನ್ನಿಸ್ತಾ ಇದೆ ಅಲ್ವಾ ನೋಡೋಣ ಆಪ್ಷನ್ ಡಿ ಕರೆಕ್ಟಾಗಿ ಫಿಟ್ ಆಗುತ್ತೆ ಅದರ ಜೊತೆಗೆ ಅಂತ ಆಪ್ಷನ್ ಡಿನಲ್ಲಿರೋ ತಗೊಂಬಂದು ನೋಡಿ ಎಕ್ಸಾಕ್ಟ್ಲಿ ಫಿಟ್ ಮಾಡಿ ಇಲ್ಲಿ ನಮಗೆ ಟ್ರಯಾಂಗಲ್ ಶೇಪ್ ಕ್ರಿಯೇಟ್ ಆಗುತ್ತೆ ಬೇರೆ ಯಾವುದ್ರಲ್ಲೂ ಆ ಥರ ಇಲ್ಲ ನೋಡಿ ಬೇರೆ ಬೇರೆ ಡಿಫ್ರೆಂಟ್ ಶೇಪಲ್ಲಿ ಕಟ್ಟಿದೆ ಸೊ ನೀವು ಜಸ್ಟ್ ಇಮ್ಯಾಜಿನ್ ಮಾಡಬೇಕಾಗುತ್ತೆ ಅದನ್ನು ತಂದಲ್ಲಿ ನಾವು ಆ್ಯಡ್ ಮಾಡಿದಾಗ ಯಾವ ಥರ ಕಾಣಬಹುದು ಅಂತ ಓಕೆನಾ ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಇಲ್ಲ ನೋಡಿ ಒಂದು ಸರ್ಕಲ್ ಥರ ಇದೆ ಇದು ಸೊ ದಟ್ ನಾನು ಸರ್ಕಲ್ ಒಂದು ಪಾರ್ಟ್ ಮಿಸ್ ಆಗಿದೆ ಒಂದು ಪಿಜ್ಜಾ ಥರ ಪಿಝಾನ ಕಟ್ ಮಾಡಿರೋ ಥರ ಇದೆ ನೋಡಿ ಸೊ ಫಸ್ಟ್ ಮೇಲ್ಗಡೆ ಹಾಫಲ್ಲಿ ಎಷ್ಟಿದೆ ಎಷ್ಟು ಪೀಸಸ್ ಇದೆ ಈ ಥರ ಫಸ್ಟ್ ಹಾಫ್ ಅಂದರೆ ಈ ಥರ ಇಲ್ಲಿ ಕಟ್ ಮಾಡ್ಕೊಂಡಿರೋದು ನೋಡಿದ್ರೆ ಒನ್ ಟೂ ತ್ರೀ ಫೋರ್ ಪೀಸಸ್ ಇದೆ ಅಲ್ವಾ ಸೊ ಸೇಮ್ ಥಿಂಗ್ಸು ಇಲ್ಲಿ ಕೆಳಗಡೆನೂ ಇರಬೇಕು ಒನ್ ಟೂ ತ್ರೀ ಫೋರ್ ಫೋರಲ್ಲಿ ಒನ್ ಇದೆ ಇನ್ನು ತ್ರೀ ಪೀಸಸ್ ಬೇಕು ನನಗೆ ಅಲ್ವಾ ಇಷ್ಟು ನೋಡಿದ್ರೆ ಗೊತ್ತಾಯ್ತು ನನಗೆ ತ್ರೀ ಪೀಸಸ್ ಬೇಕಂತ ಇಲ್ಲಿ ತ್ರೀ ಪೀಸ್ ಯಾವ್ಯಾವದ್ರಲ್ಲಿದೆ ಬಿ ಮತ್ತು ಸಿನಲ್ಲಿ ತ್ರೀ ಪೀಸಸ್ ಇದೆ ಏನ್ ಮತ್ತು ಡಿ ಆಗೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಮೇಲೆ ಫೋರ್ ಇದೆ ಅಂದ್ಮೇಲೆ ಇಲ್ಲೂ ಫೋರೇ ಬರಬೇಕು ಫೋರಲ್ಲಿ ಒನ್ ಇದೆ ಇನ್ನು ತ್ರೀ ಬೇಕು ಬಿ ಅಥವಾ ಸಿ ಆಗುತ್ತೆ ಇಲ್ಲಿ ನೋಡಿ ಇನ್ನೊಂದು ಏನು ಅಬ್ಸರ್ವ್ ಮಾಡ್ಬೋದು ಅಂದರೆ ಓಕೆ ಬಿ ನಲ್ಲಿ ಏನು ಡಿಫ್ರೆನ್ಸು ಇದು ಸ್ವಲ್ಪ ಅಷ್ಟು ಥಿಕ್ಕಾಗಿಲ್ಲ ಲೈನ್ಸು ಸಪ್ರೇಟ್ ಸಪ್ರೇಟ್ ಲೈನ್ ಥರ ಇದೆ ಬಾರ್ಡರು ಅಲ್ವಾ ಇಲ್ಲಿ ನೋಡಿ ಬಾರ್ಡರ್ ಥಿಕ್ಕಾಗಿದೆ ಸೊ ಬಿನೇ ಕರೆಕ್ಟ್ ಆನ್ಸರ್ ಇದಕ್ಕೆ ಯಾಕಂದರೆ ಇಲ್ಲಿ ಕೂಡ ಬಾರ್ಡರ್ ಥಿಕ್ಕಾಗಿದೆ ಮೈನ್ ಪಿಚ್ಚರಲ್ಲಿ ಸೊ ಇದನ್ನ ಹಾಕಿದ್ರೇ ಕರೆಕ್ಟಾಗಿ ಸರ್ಕಲ್ ಕಂಪ್ಲೀಟ್ ಆಗೋದು ಸೊ ಮೈ ಆನ್ಸರ್ ಈಸ್ ಬಿ ಒಂದ್ಸತಿ ಜೋಡಿಸ್ ನೋಡೋಣವಾ ಆಪ್ಷನ್ ಬಿ ಆನ್ಸರ್ ಇರ್ಬೋದು ಅನ್ನಿಸ್ತಾ ಇದೆ ಅಲ್ವಾ ಇವಾಗ ಅದನ್ನು ಜಾಯಿನ್ ಮಾಡಿ ನೋಡೋಣ ಆಪ್ಷನ್ ಬಿ ನಲ್ಲಿರೋ ಪೀಸ್ನ ತೊಗೊಂಬಂದು ನಾನು ಎಕ್ಸಾಕ್ಟ್ಲಿ ಇದಕ್ಕೆ ಜೋಡಿಸಿದಾಗ ನೋಡಿ ಕಂಪ್ಲೀಟ್ ಆಯ್ತಲ್ವಾ ಪಿಕ್ಚರು ಬೇರೆ ಯಾವುದನ್ನು ಆ್ಯಕ್ಚುಲಿ ಟೂ ಟು ಪೀಸು ತ್ರೀ ಪೀಸ್ ಹಂಗೆಲ್ಲ ಇದೆ ಮತ್ತೆ ಸಿ ನೋಡಿ ಅದು ಖಾಲಿ ಜಾಗ ಇದೆ ಅಂದರೆ ಗ್ಯಾಪ್ ಇದೆ ಅದು ಎರಡೂ ಲೈನ್ ಮಧ್ಯೆ ಆಗಲ್ಲ ಬಟ್ ಅದೇ ಇದು ಎಕ್ಸಾಕ್ಟ್ ಕಟ್ ಆಗುತ್ತೆ ಇದೆಷ್ಟು ಪಾರ್ಟ್ ಸಿಕ್ಸ್ ಬಗ್ಗೆ ಆಯಿತು ನೆಕ್ಸ್ಟ್ ನಾವು ಕ್ಲಾಸ್ನಲ್ಲಿ ಮೀಟ್ ಮಾಡೋಣ ತಿಳ್ತೇನೆ ಟೇಕ್ ಕೇರ್ ಬೈ ಬಾಯ್